ನಮ್ಮ ಜಗತ್ತಿನ ಮೂಲಭೂತ ಘಟಕಗಳು ರಾಷ್ಟ್ರಗಳು ಈ ರಾಷ್ಟ್ರಗಳಿಗೆ ಸಂವಿಧಾನಗಳು ಇವೆ ಈ ಸಂವಿಧಾನಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಆಧುನಿಕ ಸರಕಾರ ಅಂದರೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಡಬೇಕಾಗ್ತದೆ ಅಲ್ಲಿ ಎರಡು ಶಬ್ದಗಳು ಆಧುನಿಕ ಮತ್ತು ಸರಕಾರಗಳು ಇವುಗಳ ಪರಿಕಲ್ಪನೆಯನ್ನು ಐಡಿಯಾವನ್ನು ನಾವು ತಿಳಿಯಬೇಕಾಗ್ತದೆ ಆಧುನಿಕ ಅಂದರೆ ಏನು ಮಾಡರ್ನ್ ಅಂದರೆ ನಾವು ಏನು ಅರ್ಥ ಮಾಡಿಕೊಳ್ತೇವೆ ಮಾಡರ್ನ್ ಎನ್ನುವುದನ್ನು ನಾವು ಹಲವಾರು ಮಾನದಂಡಗಳಲ್ಲಿ ಪ್ಯಾರಾಮೀಟರ್ಸ್ ಅಂತ ನಾವು ಯಾವುದು ಹೇಳ್ತೇವೆ ಅದರಲ್ಲಿ ಅರ್ಥ ಮಾಡಿಕೊಳ್ಬೋದು ಆಧುನಿಕವಾಗಿರುವುದು ಅಂತ ಹೇಳಿದರೆ ಅಲ್ಲಿ ಪ್ರಜಾತಾಂತ್ರಿಕ ಆಡಳಿತವಿರಬೇಕು ಅಲ್ಲಿ ಒಂದು ಸಂವಿಧಾನ ಇರಬೇಕು ಆ ಸಂವಿಧಾನದ ಪ್ರಕಾರ ಕಾನೂನಿನ ಆಡಳಿತ ಇರಬೇಕು ಪ್ರಜೆಗಳಿಗೆ ಆಸ್ತಿಯ ಹಕ್ಕುಗಳು ಇರಬೇಕು ಒಂದು ಅದರಷ್ಟಕ್ಕೆ ನಿಯಂತ್ರಣಕ್ಕೆ ಒಳಗಾಗುವ ಸ್ವನಿಯಂತ್ರಿತ ಮಾರುಕಟ್ಟೆ ಇರಬೇಕು ಆಧುನಿಕ ಅಂತ ಹೇಳಿದರೆ ಕನಿಷ್ಠ ಆಡಳಿತ ಇರಬೇಕು ವ್ಯಕ್ತಿಗಳಿಗೆ ಗರಿಷ್ಠ ಸ್ವಾತಂತ್ರ್ಯ ಇರಬೇಕು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಬದುಕಿಗೆ ತಾನೇ ಜವಾಬ್ದಾರಳಾಗಬೇಕು ಮತ್ತು ವೇಗವಾದ ಮತ್ತು ಲಾಭ ಹುಡುಕುವ ಸಾಮಾಜಿಕ ಸಂಬಂಧಗಳು ಇರಬೇಕು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಪ್ರಾಧಾನ್ಯತೆ ಇರಬೇಕು ಹೀಗೆ ಇದನ್ನೆಲ್ಲ ಬಣ್ಣ ರೂಲ್ ಕಾನ್ಸ್ಟಿಟ್ಯೂಷನಲಿಸಮ್ ರೂಲ್ ಆಫ್ ಲಾ ಪ್ರಾಪರ್ಟಿ ರೈಟ್ಸ್ ಮಿನಿಮಮ್ ಗವರ್ನೆನ್ಸ್ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಫಾರ್ ಒನ್ಸ್ ಓನ್ ಲೈಫ್ ಎಸೆಲರೇಟೆಡ್ ವೇಗವಾದ ಮತ್ತು ಪ್ರಾಫಿಟ್ ಸೀಕಿಂಗ್ ಲಾಭ ಹುಡುಕುವ ಬದುಕು ಪ್ರೈಮಸಿ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಪ್ರಾಮುಖ್ಯತೆ ಇವು ಎಲ್ಲ ಆಧುನಿಕವೆಂದು ಪರಿಗಣಿಸಲ್ಪಡುವ ನಮ್ಮ ಅಸ್ತಿತ್ವದ ಪ್ಯಾರಾಮೀಟರ್ಸ್ ಅಥವಾ ಪ್ರಮುಖ ನೆಲೆಗಳು ಈ ನೆಲೆಗಳ ಮೇಲೆ ಆಧುನಿಕ ರಾಷ್ಟ್ರಗಳು ತಮ್ಮ ಆಡಳಿತವನ್ನು ನಡೆಸ್ತವೆ ಆಧುನಿಕವೆಂದರೇನು ಅಂತ ಹೇಳಿದರೆ ಇಲ್ಲಿ ನೀವು ನೋಡಿದ ನಾವು ಗುರುತಿಸಿದ ಆ ಪ್ಯಾರಾಮೀಟರ್ಸನ್ನು ಎಲ್ಲ ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ನಾವು ಅರ್ಥ ಮಾಡಬೇಕಾದ ಇನ್ನೊಂದು ಶಬ್ದ ಸರಕಾರ ಸರಕಾರವೆಂದರೇನು ನಮಗೆ ಗೊತ್ತುಂಟು ಮನುಷ್ಯರ ಬದುಕು ಸರಕಾರದ ಮೇಲೆ ಅವಲಂಬಿತ ಸರಕಾರ ಬದುಕಿನ ಅವಿಭಾಜ್ಯ ಅಂಗ ಸರಕಾರ ಅಂದರೆ ಭೂಪ್ರದೇಶ ಜನಸಂಖ್ಯೆ ಪರಮಾಧಿಕಾರ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗ ಇವೆಲ್ಲವೂ ಮೂರ್ತವಾಗಿ ಅಂದರೆ ಕಾಣುವ ರೂಪದಲ್ಲಿ ಮತ್ತು ಅಮೂರ್ತವಾಗಿ ಕಾಣದ ರೂಪದಲ್ಲಿ ಸಂಬಂಧಗಳಲ್ಲಿ ಸೇರಿ ಒಂದು ರಾಜ್ಯ ಸರಕಾರವಾಗುತ್ತದೆ ಇಲ್ಲಿ ರಾಜ್ಯ ಮತ್ತು ಸರಕಾರ ಒಂದೇ ಅರ್ಥದಲ್ಲಿ ಬಳಸಲಾಗ್ತದೆ ಆದರೆ ಸರಕಾರ ಅಂತ ಹೇಳಿದರೆ ಅದು ರಾಜ್ಯದ ಜೀವ ಇದ್ದಂತೆ ಸರಕಾರಕ್ಕೆ ಎರಡು ನೆಲೆಗಳು ಇವೆ ಭೌತಿಕ ನೆಲೆ ಬೌದ್ಧಿಕ ನೆಲೆ ಫಿಸಿಕಲ್ ಭೌತಿಕವಾಗಿ ಸರಕಾರ ನಮಗೆ ಪೊಲೀಸು ಮಿಲಿಟರಿ ಹಣಕಾಸು ವ್ಯವಸ್ಥೆ ಸರಕಾರದ ನೌಕರರು ನೌಕರಿಶಾಹಿ ವರ್ಗ ಇವುಗಳಲ್ಲಿ ಕಾಣ್ತದೆ ಇದು ಫಿಸಿಕಲ್ ಇನ್ನು ಬೌದ್ಧಿಕವಾಗಿ ಅಂದರೆ ಮನಸ್ಸಿನಲ್ಲಿ ಮನೋಭೂಮಿಕೆಯಲ್ಲಿ ಸರಕಾರ ಹೇಗೆ ನಿಂತಿರುತ್ತದೆ ಅಂತ ಹೇಳಿದರೆ ನಮ್ಮ ಮನಸ್ಸುಗಳನ್ನು ಪ್ರಭಾವಿಸುವ ಮೂಲಕ ಶಾಲೆಗಳಲ್ಲಿ ಸಿಲೆಬಸ್ ಮಾಡಿ ಪಾಠ ಮಾಡಿ ನಮಗೆ ಸರಕಾರದ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ಒಪ್ಪಿಕೊಳ್ಳುವ ಹಾಗೆ ಮಾಡಲಾಗ್ತದೆ ಮಾಧ್ಯಮಗಳು ಸರಕಾರದ ವಿಚಾರಗಳನ್ನು ಪ್ರಚಾರ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಿನಲ್ಲಿ ಸರಕಾರಕ್ಕೆ ವಿಧೇಯತೆ ಬರುವ ಹಾಗೆ ಪ್ರಚಾರವನ್ನು ಮಾಡ್ತಾ ಹೋಗ್ತವೆ ಇದೆಲ್ಲ ಸರಕಾರದ ಬೌದ್ಧಿಕ ನೆಲೆಗಳು ಐಡಿಯಾಲಜಿಕಲ್ ಬೇಸ್ ಹಾಗೆ ಸರಕಾರಕ್ಕೆ ಒಂದು ಭೌತಿಕ ಫಿಸಿಕಲ್ ಬೇಸ್ ಇದೆ ಇನ್ನೊಂದು ಐಡಿಯಾಲಜಿಕಲ್ ಬೇಸ್ ಇದೆ ಬೌದ್ಧಿಕ ನೆಲೆ ಇದೆ ಮೈಕಲ್ ಫುಕೋ ಎನ್ನುವಂತಹ ಚಿಂತಕ ಸರಕಾರವನ್ನು ಹೇಗೆ ಅರ್ಥ ಮಾಡಿಕೊಳ್ತಾರೆ ಅಂತ ಹೇಳಿದರೆ ಮನೆಯಲ್ಲಿ ತಂದೆ ಕುಟುಂಬಕ್ಕೋಸ್ಕರ ಯಾವ ಕಾರ್ಯಗಳನ್ನು ಮಾಡ್ತಾರಾ ಅಥವಾ ಕುಟುಂಬದ ಒಡೆಯರು ಕುಟುಂಬಕ್ಕೋಸ್ಕರ ಯಾವ ಕಾರ್ಯಗಳನ್ನು ಮಾಡ್ತಾರ ಸಮಾಜದಲ್ಲಿ ರಾಜ್ಯ ಅದೇ ಕಾರ್ಯಗಳನ್ನು ನೆರವೇರಿಸ್ತದೆ ಅದುದರಿಂದ ಆಧುನಿಕ ರಾಜ್ಯವನ್ನು ಎರಡು ನೆಲೆಗಳಲ್ಲಿ ಅರ್ಥ ಮಾಡಬೇಕು ಹಿಂದೆ ಪೊಲೀಸ್ ಸ್ಟೇಟ್ ಅಂದರೆ ರಾಜ್ಯ ಇರುವುದು ಶಾಂತಿ ಮತ್ತು ಶಿಸ್ತನ್ನು ಕಾಪಾಡಲಿಕ್ಕೆ ಎನ್ನುವಂಥ ಪರಿಕಲ್ಪನೆ ಇತ್ತು ಅದು ಈಗ ಇಲ್ಲ ಆಧುನಿಕ ರಾಜ್ಯ ವೆಲ್ಫೇರ್ ಸ್ಟೇಟ್ ಅಂದರೆ ಜನ ಕಲ್ಯಾಣ ಜನರ ಒಳಿತು ರಾಜ್ಯದ ಮುಖ್ಯ ಅಂಶವಾಗಿದೆ ಎನ್ನುವುದನ್ನು ನಾವು ಗಮನದಲ್ಲಿ ಇಡಬೇಕು